ಎಲೆಕ್ಷನ್ಗಾಗಿ ಜಡ್ಜ್ ಹುದ್ದೆಗೆ ರಾಜೀನಾಮೆ ಚಿತ್ತಾಪುರದಲ್ಲಿ ಜೋರಾಯ್ತು ಚುನಾವಣಾ ಕಾಡ ಪ್ರಾದೇಶಿಕ ಪಕ್ಷಕ್ಕೆ ಬಲ ತುಂಬುತ್ತಾರ ಸುಭಾಷ್ ಚಂದ್ರ ರಾಥೋಡ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ ಈಶ್ವರ್ ವೀಕ್ಷಕರೇ ರಾಜ್ಯದಲ್ಲಿ ಈಗ ವಿಧಾನಸಭಾ ಚುನಾವಣೆ ಕಾವು ಇತ್ತೀಚಿಗಷ್ಟೇ ಸಾಕಷ್ಟು ಸುದ್ದಿಗಳನ್ನ ನೋಡಿದ್ವಿ ಪೊಲೀಸ್ ಇಲಾಖೆಗೆ ವಿಧೇಯವನ್ನ ಹೇಳಿ ಆರ್ ಎಸ್ ಅನ್ನ ಘೋಷಿಸಿ ನಂತರ ರಾಜಕೀಯಕ್ಕೆ ಬರೋದು ಪ್ರೆಸೆಂಟ್ ಎಂ ಎಲ್ ಎ ಜೊತೆಗೆ ಸಚಿವರು ಕೂಡ ಆಗಿರಬಹುದು ಬಿ ಸಿ ಪಾಟೀಲ್ ಇವರು ಸ್ಪಷ್ಟ ಉದಾಹರಣೆ ಇದೀಗ ಸರ್ಕಾರಿ ನೌಕರರ ಕೆಲಸಕ್ಕೆ ವಿದಾಯನ್ನ ಹೇಳಿ ಈ ಬಾರಿ ಚುನಾವಣೆಗೆ ಸ್ಪರ್ಧಿಸುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಮೂಡಿಗೆರೆಯಲ್ಲಿ ನರೇಂದ್ರ ಅನ್ನ ಅವರು ಬಿ ಜೆ ಪಿ ಟಿಕೆಟ್ ಆಸ್ಪರೆಂಟ್ ಆಗಿದ್ದಾರೆ ಮತ್ತೊಂದು ಕಡೆ ಚಿತ್ತಾಪುರ ಕ್ಷೇತ್ರದಲ್ಲಿ ಪ್ರಿಯಾಂಕ ಖರ್ಗೆ ಅವರ ಕ್ಷೇತ್ರ ಚಿತ್ತಾಪುರದಲ್ಲಿ ನ್ಯಾಯಾಧೀಶರೊಬ್ಬರು ತಮ್ಮ ಜಡ್ಜ್ ಹುದ್ದೆಗೆ ರಾಜೀನಾಮೆಯನ್ನು ಸಲ್ಲಿಸಿ ಚುನಾವಣೆಯಲ್ಲಿ ಸ್ಪರ್ಧಿಸೋಕೆ ಸಜ್ಜಾಗಿದ್ದಾರೆ ಹೌದು ವೀಕ್ಷಕರೇ ಕೋರ್ಟ್ನಲ್ಲಿ ನ್ಯಾಯಮೂರ್ತಿಯ ಸ್ಥಾನದಲ್ಲಿ ಕುಳಿತುಕೊಂಡು ಎಲ್ಲರಿಗೂ ಕೂಡ ನ್ಯಾಯವನ್ನು ಒದಗಿಸ್ತಿದ್ದಂತಹ ಸುಭಾಷ್ ಚಂದ್ರ ರಾಥೋಡ್ ಅವರು ಇದೀಗ ವಿ ಆರ್ ಎಸ್ ಪಡ್ಕೊಂಡಿದ್ದಾರೆ ಸಾಕು ಅನ್ನೋ ಮೂಲಕ ನಾನು ರಾಜಕೀಯದಲ್ಲಿ ಜನಸೇವೆಗೆ ಮುಂದಾಗ್ತೀನಿ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದು ಜೆ ಪಕ್ಷದ ಟಿಕೆಟ್ ಆಕಾಂಕ್ಷಿ ಹೌದು ವೀಕ್ಷಕರೇ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ವಕೀಲರಾಗಿ ನಂತರ ಸುಮಾರು ಒಂದು ಆರೂವರೆ ವರ್ಷಗಳಿಂದ ನ್ಯಾಯಾಧೀಶರಾಗಿ ಸೇವೆಯನ್ನು ಸಲ್ಲಿಸಿದಂತ ಸುಭಾಷ್ ಚಂದ್ರ ರಾಥೋಡ್ ಇದೀಗ ರಾಜಕೀಯಕ್ಕೆ ಎಂಟ್ರಿ ಆಗೋಕ್ಕೆ ಸಜ್ಜಾಗಿದ್ದಾರೆ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಿದೆ ಚಿತಾಪುರ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಇಂದ ಅವರಿಗೆ ಟಿಕೆಟ್ ಅನ್ನೋ ಮಾತುಗಳು ಅವ್ರಿಗೆ ಟಿಕೆಟ್ ಫೈನಲ್ ಅನ್ನೋ ಚರ್ಚೆಗಳು ಅದಾಗಲೇ ಎಚ್ ಡಿ ಕುಮಾರಸ್ವಾಮಿ ಅವರ ಜೊತೆ ಸಾಕಷ್ಟು ಜೆ ಡಿ ಎಸ್ ನಾಯಕರ ಜೊತೆ ಕೂಡ ಅವರು ಸಾಕಷ್ಟು ಚರ್ಚೆಯನ್ನು ನಡೆಸಿದ್ದಾರೆ ಕಳೆದ ಎರಡು ಮೂರು ತಿಂಗಳಿಂದ ಈ ಕುರಿತು ಸಾಕಷ್ಟು ಗಂಭೀರವಾಗಿರುವಂಥ ಸುಭಾಷ್ ಚೋತಡ್ ಅವರು ಹೇಗಾದರೂ ಮಾಡಿ ಪ್ರಾದೇಶಿಕ ಪಕ್ಷಕ್ಕೆ ಬಲವನ್ನು ತುಂಬಬೇಕು ಪ್ರಾದೇಶಿಕ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಪ್ರಾದೇಶಿಕ ಪಕ್ಷದಲ್ಲಿ ರಾಜಕೀಯ ಸೇವೆಯನ್ನು ಮಾಡಬೇಕು ಅದಕ್ಕೆ ಸೂಕ್ತ ಜನತಾದಳ ಜೆ ಡಿ ಎಸ್ ಪಕ್ಷವನ್ನು ಸೇರ್ಕೋಬೇಕು ಅಂತ ತುಂಬಾ ಹಂಬಲದಿಂದ ಖುಷಿ ಖುಷಿಯಾಗಿ ಜನಸೇವೆ ಮಾಡೋಕ್ಕೆ ಸಿದ್ಧರಾಗಿದ್ದಾರೆ ಆದರೆ ಎರಡು ಸಾವಿರದ ಎಂಟು ಎರಡು ಸಾವಿರದ ಹದಿಮೂರು ಮತ್ತು ಎರಡು ಸಾವಿರದ ಹದಿನೆಂಟರ ಚುನಾವಣೆಯನ್ನು ನೋಡಿದ್ರೆ ಜೆ ಡಿ ಎಸ್ ಚಿತಾಪುರದಲ್ಲಿ ಏನೂ ಇಲ್ಲ ಎರಡು ಸಾವಿರದ ಎಂಟರ ಚುನಾವಣೆಯಲ್ಲಿ ಬಸವರಾಜ ಅನ್ನೋರು ಜೆ ಡಿ ಎಸ್ ಇಂದ ಸ್ಪರ್ಧಿಸಿದರು ಕೇವಲ ಆರು ಸಾವಿರ ಚಿಟರೆ ಓಟನ್ನು ತಗೊಂಡಿದ್ರು ಎರಡು ಸಾವಿರದ ಹದಿಮೂರರಲ್ಲಿ ತಿಪ್ಪಣ್ಣ ಒಡೆಯರಾಜ್ ಅವರು ಸ್ಪರ್ಧಿಸಿದರು ಕೇವಲ ಒಂಬೈನೂರ ಐವತ್ತೈದು ಮತಗಳು ಇನ್ನು ಎರಡು ಸಾವಿರದ ಹದಿನೆಂಟರ ಚುನಾವಣೆಯನ್ನು ನೋಡಿದ್ರೆ ಚಿತಾಪುರದಲ್ಲಿ ಯಾರು ಕೂಡ ಜೆ ಡಿ ಎಸ್ ಇಂದ ಸ್ಪರ್ಧಿಸ ಇಲ್ಲ ಎರಡ್ ಸಾವಿರದ ಎಂಟರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಗೆಲ್ತಾರೆ ಆ ನಂತರದಲ್ಲಿ ಎರಡ್ ಸಾವಿರದ ಹದಿಮೂರು ಮತ್ತು ಹದಿನೆಂಟರಲ್ಲಿ ಅವರ ಮಗ ಪ್ರಿಯಾಂಕ ಖರ್ಗೆ ಅವರು ಗೆಲುವನ್ನು ದಾಖಲಿಸ್ತಾರೆ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಕೂಡ ಒಂದಷ್ಟು ಆರೋಪಗಳಿದೆ ಕ್ಷೇತ್ರದಲ್ಲಿ ಇರಲ್ಲ ಕ್ಷೇತ್ರದ ಜನರ ಜೊತೆ ಬರೀ ಎಲ್ಲ ಬೆಂಗಳೂರಲ್ಲಿ ಇರ್ತಾರೆ ಪ್ರೆಸ್ಪಾಂಡ್ ಮಾಡ್ಕೊಂಡಿರ್ತಾರೆ ಕಾಂಗ್ರೆಸ್ಗೆ ಅವ್ರ ದೊಡ್ಡ ಶಕ್ತಿ ಇರ್ಬೋದು ಅಂತ ಅವ್ರ ಅನ್ಕೊಂಡವ್ರೆ ಆದ್ರೆ ಕ್ಷೇತ್ರದ ಜನತೆಗೆ ಅವ್ರಿಂದ ಏನು ಕೆಲಸ ಆಗ್ತಾ ಇಲ್ಲ ಅನ್ನೋ ಮಾತುಗಳು ಆರೋಪಗಳು ಕೂಡ ಇದೆ ಆದ್ರೆ ಇಂಥ ಸಂದರ್ಭದಲ್ಲಿ ಎಲ್ಲವನ್ನ ಸದ್ಬಳಕೆ ಮಾಡಿಕೊಂಡು ಕಾಂಗ್ರೆಸ್ ಮತ್ತು ಬಿಜೆಪಿಯನ್ನು ಹಿಮ್ಮೆಟ್ಟಿಸಿ ಜೆಡಿಎಸ್ ಸದ್ಯ ಗೆ ತುಂಬಾನೇ ವರ್ಚಸ್ ಇದೆ ಪಂಚರತ್ನ ಯಾತ್ರೆ ಇಡೀ ರಾಜ್ಯದಲ್ಲಿ ಸಾಕಷ್ಟು ಸದ್ದಿಯನ್ನ ಮಾಡ್ತಾ ಇದ್ದೀವಿ ಇಂಥ ಸಂದರ್ಭದಲ್ಲಿ ನ್ಯಾಯಾಧೀಶ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟು ವಿಆರ್ ಎಸ್ ಅನ್ನು ಪಡೆದು ಹೊರಬಂದಿರುವಂತಹ ಸುಭಾಷ್ ರಾಥೋಡ್ ಅವರು ಚಿತಾಪುರದಲ್ಲಿ ಜೆಡಿಎಸ್ಗೆ ಯಾವ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡ್ತಾರೆ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ವೀಕ್ಷಕರ ನೀವು ಚಿತಾಪುರ ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ನಿಮ್ಮ ಪ್ರಕಾರ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕು ಅನ್ನೋದನ್ನ ಕಾಮೆಂಟ್ ಮಾಡಿ ಹಾಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗಬೇಕು ಅನ್ನೋದನ್ನು ತಿಳಿಸಿ ಧನ್ಯವಾದಗಳು ಫೆಬ್ರವರಿಯಲ್ಲಿ ಹೇಗಿದೆ ಕರ್ನಾಟಕದ ಟ್ರೆಂಡ್ ಈಗ ಚುನಾವಣೆ ನಡೆದರೆ ಬಿಜೆಪಿಗೆ ಎಷ್ಟು ಸೀಟು ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತಾ ಕುಮಾರಸ್ವಾಮಿ ಕಿಂಗ್ ಆಗ್ತಾರ ಕಿಂಗ್ ಮೇಕರ್ ಆಗ್ತಾರ ಆಮ್ ಆದ್ಮಿ ಪಾರ್ಟಿ ರೆಡ್ಡಿ ಪಾರ್ಟಿಯಿಂದ ಯಾರಿಗೆ ಡ್ಯಾಮೇಜ್ ಕರ್ನಾಟಕ ಟಿವಿಯಲ್ಲಿ ಫೆಬ್ರವರಿ ತಿಂಗಳ ಮೆಗಾ ಸರ್ವೆ ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ